ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನೀವು ಟ್ರಾವೆಲ್ ವ್ಲಾಗ್ನ ನೋಡ್ತೀರಾ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ, ಹಾಗೆ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಇವತ್ತು ನಾವು ಮಂಗಳೂರಿಂದ ರಾಣೆಬೆನ್ನೂರಿಗೆ ಹೋಗ್ತಾ ಇದ್ದೀವಿ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತಾ ಇದ್ದೀವಿ, ಎಷ್ಟು ದಿವಸ ಅಲ್ಲಿರ್ತೀವಿ, ಏನಕ್ಕೆ ಹೋಗ್ತಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೆಲ್ಲ ನಿಮಗೆ ತಿಳಿಸ್ತೀನಿ. ವಿಡಿಯೋನ ಫುಲ್ಲು ತಪ್ಪದೆ ಮಿಸ್ ಮಾಡಿದ್ರೆ ನೋಡಿ. ಕಮ್, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಫ್ರೆಂಡ್ಸ್, ಈ ಸತಿ ಎರಡೇ ಬ್ಯಾಗು, ಯಾಕಂದರೆ ಹೋಗ್ತಾ ಇರೋದು ಒಂದೇ ದಿವಸ, ಹಾಗಾಗಿ ಎರಡೇ ಬ್ಯಾಗು. ಬನ್ನಿ ಹೋಗೋಣ. ರಾತ್ರಿ ಊಟಕ್ಕೆ ನಾನು ಚಿತ್ರಾನ್ನ ಮಾಡಿದ್ದೆ. ಒಂದು ಟಿಪ್ ನನ್ನ ಕಡೆಯಿಂದ ಏನು ಅಂತಂದರೆ, ಸ್ಪೆಷಲಿ ನೀವು ನೈಟ್ ಟ್ರಾವೆಲ್ ಮಾಡಬೇಕಾದ್ರೆ ನೀವು ಆಯಿಲಿ ಫುಡ್ ಆಗಿರ್ಬೋದು ಅಥವಾ ಮತ್ತು ಸ್ಪೈಸಿ ಫುಡ್ನ ಆದಷ್ಟು ಕಡಿಮೆ ಮಾಡಿ. ರೆಡಿನಾ ದೇವಸ್ಥಾನಕ್ಕೆ ಹೋಗೋಕ್ಕೆ? ಹ್ಯಾಪಿ ಜರ್ನಿ. ನಾವಿವಾಗ ಬಸ್ ಸ್ಟಾಪಿಗೆ ಬಂದು ನಿಂತಿದ್ದೀವಿ. ನಮಗೆ ಬಸ್ ಇದ್ದಿದ್ದು 9:45 ರಾತ್ರಿ, ಬಟ್ ಅದು ನಮ್ಮ ಮನೆ ಹತ್ರನೇ ಪಿಕಪ್ ಇದ್ದಿದ್ದರಿಂದ ನಾವು ನಡ್ಕೊಂಡು ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದೇ ಬಿಡ್ತು ಬಸ್ಸು. ಬಸ್ಸಲ್ಲಿ ಕೂತಿದ್ದೀವಿ, ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ ಸೇಫಾಗಿ ರೀಚ್ ಆಗಬೇಕು ಅಂತ. ಸುಗಮ ಬಸ್ ಇದು, ಸುಗಮ ಟೂರಿಸ್ಟ್ ಬಸ್ಸು, ಸ್ಲೀಪರು, ಕನ್ವೀನಿಯಂಟ್ ಇದೆ. ಬಸ್ಸಲ್ಲಿ ನಮಗೆ ತುಂಬ ಕನ್ವೀನಿಯಂಟ್ ಇತ್ತು, ಬಟ್ ಏನಂತಂದರೆ ಈ ಸರ್ತಿ ನಮಗೆ ಮಧ್ಯದಲ್ಲಿ 3.5 ಗಂಟೆ ಬಸ್ಸಲ್ಲಿ ಸುಮ್ಮನೆ ಸ್ಟಾಪ್ ಮಾಡಬೇಕಾಗಿ ಬಂತು. ಏನಕ್ಕೆ ಅಂತ ತಿಳಿಸ್ತೀನಿ ಬನ್ನಿ. ಇಲ್ಲಿ ಮಧ್ಯದಲ್ಲಿ ನಮಗೆ ಕಾಫಿ ಬ್ರೇಕ್ ಅಂತ ಬಿಟ್ಟಿದ್ದರು. ಇಲ್ಲೆಲ್ಲ ಸ್ನ್ಯಾಕ್ಸು ಅಥವಾ ಕಾಫಿ ಎಲ್ಲ ಕುಡಿತಾ ಇದ್ದರು. ಇದೇ ಬಸ್ಸು ನಾವು ಹೋಗ್ತಾ ಇರೋದು. ಬಟ್ ಏನಂದರೆ ಮಧ್ಯದಲ್ಲಿ ನಮಗೆ 3.5 ಗಂಟೆ ರೋಡ್ ಬ್ಲಾಕ್ ಆಗಿತ್ತು, ಯಾಕಂದರೆ ಮೋದಿ ಅವ್ರು ಬರ್ತಿರೋದ್ರಿಂದ ಅಲ್ಲಿ ಬಸ್ಸಲ್ಲಿ ಅಲ್ಲಿಗೆ ಬಸ್ಸಸ್ ಎಲ್ಲ ಕಳಿಸ್ಬೇಕು ಅಂತ ನಮಗೆ ಫುಲ್ಲು ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ರು. ಹಾಗಾಗಿ ನಾವು 4:30 ಹೋಗಬೇಕಾದವರು, ನಾವು ರಾಣೆಬೆನ್ನೂರು ರೀಚ್ ಆಗೋಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ನೋಡಿ, ಇವಾಗ ಬಂದಿದ್ದೀವಿ ರಾಣೆಬೆನ್ನೂರು ಬಸ್ ಸ್ಟಾಪು. ಸೊ ಹಾಗಾಗಿ ತುಂಬ ಲೇಟ್ ಆಯಿತು ನಮಗೆ. ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇದ್ದಾರೆ ರೇಣುಕಾ ಲಾಡ್ಜ್ ಅಂತ ಇದೆ, ರೇಣುಕಾ ರಿಫ್ರೆಶ್ಮೆಂಟ್ ಅಂತ. ನಾವು ಇಲ್ಲೇ ರೇಣುಕಾ ಲಾಡ್ಜ್ ಅಂತ ಇಲ್ಲಿ ಆಫೀಸು ಬುಕ್ ಮಾಡ್ತಾ ಇದ್ದೀವಿ. ಸಣ್ಣದು ಸಾಕು ನಮಗೆ ಒಂದಿನ ಸ್ಟೇ ಆಗೋಕ್ಕೆ. ಇದು ಇವಾಗ ರೂಮು, ಅಲ್ಲಿ ಬಾತ್ರೂಮ್ ಇದೆ, ಇಲ್ಲಿ 3 ಬೆಡ್ ಕೊಟ್ಟಿದ್ದಾರೆ. ಇದು 3 ಜನಕ್ಕೆ ನಮಗೆ 700 ರೂಪಾಯಿ ತೊಗೊಂಡಿದ್ದಾರೆ. 5 ಜನ ಹಾಗೆ ಹೊರಗಡೆ 1,000 ರೂಪೀಸ್ ಆಗುತ್ತೆ. ರೂಮ್ ಒಳಗೆ ಒಂದು ಬಾತ್ರೂಮ್ ಇದೆ, ಹಾಗೆ ಹೊರಗಡೆ ಕೂಡ ಬಾತ್ರೂಮ್ ಇದೆ. ಅದನ್ನು ಕೂಡ ನಾವು ಯೂಸ್ ಮಾಡ್ಕೊಂಡು ಇರಕ್ಕೆ ಜಸ್ಟ್ ಸಾಕು ನಮ್ಗೆ ಒಂದಿನ ಇರಕ್ಕೆ. ನಾವೇನು ಇಲ್ಲೇ ಆಗಲ್ಲ, ನೈಟ್ ಏನು ಉಳ್ಕೊಳ್ಳೋದಿಲ್ಲ, ಜಸ್ಟ್ ಮಾರ್ನಿಂಗ್ ಬೆಡ್ ಕೊಟ್ಟಿದ್ದಾರೆ. ಫ್ರೆಶ್ಅಪ್ ಆಗಕ್ಕೆ ಹಾಗೆ ಅಲ್ಲ, ಅದಕ್ಕೆ ನಮಗೆ ಪ್ರಾಬ್ಲಮ್ ಏನಾಗೋದಿಲ್ಲ. ರೂಮ್ ಚೆನ್ನಾಗಿ ಕನ್ವೀನಿಯಂಟ್ ಆಗಿದೆ. ನಾವು ಪ್ರತಿ ಸತಿ ಬಂದಾಗಲೂ ಇಲ್ಲೇ ಉಳ್ಕೊಳ್ಳೋದು ಚೆನ್ನಾಗಿದೆ. ಹಾಗೆ ಬ್ರೇಕ್ಫಾಸ್ಟಿಗೆ ಕೃಷ್ಣಂಗೆ ಇಡ್ಲಿ ಚಟ್ನಿ ಸಾಂಬಾರು ತೊಗೊಂಡಿದ್ದೀವಿ, ಚೆನ್ನಾಗಿತ್ತು. ಹಾಗೆ ಅವನಿಗೆ ನಾನೇ ತಿನ್ನಿಸ್ತಾ ಇದ್ದೆ, ಲೇಟ್ ಆಗಿಬಿಟ್ಟಿತ್ತು, ಮತ್ತು ಅವನೇ ತಿನ್ನೋಕ್ಕಾದರೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ನಾನೇ ಅವನಿಗೆ ಬೇಗ ಬೇಗ ತಿನ್ನಿಸ್ತಾ ಇದ್ದೆ. ಹಾಗೆ ನೆಕ್ಸ್ಟ್ ಟೈಮ್ ನೀವೇನಾರ ರಾಣೆಬೆನ್ನೂರಿಗೆ ಬಂದರೆ ನಾನು ನೆಕ್ಸ್ಟು ತೋರಿಸೋ ಡಿಶ್ನ ನೀವು ಟ್ರೈ ಮಾಡಲೇಬೇಕು. ಈ ಡಿಶ್ನ ದಯವಿಟ್ಟು ಟ್ರೈ ಮಾಡಿ, ಮಿಸ್ ಮಾಡಿದರೆ ನೀವು ಕೂಡ ನನಗೆ ಥ್ಯಾಂಕ್ಸ್ ಹೇಳ್ತೀರಾ. ಇದು ಈ ಹೋಟೆಲ್ ಸ್ಪೆಷಲ್ಲು ಓಪನ್ ಬೆಣ್ಣೆ ಮಸಾಲೆ ದೋಸೆ. ಇಲ್ಲಿಗೆ ಬಂದರೆ ಟೇಸ್ಟ್ ಮಾಡಿ ಇದನ್ನ, ತುಂಬ ಚೆನ್ನಾಗಿರುತ್ತೆ. ಯಾರ ಇದಕ್ಕಿಂತ ಮೊದಲು ಯಾರ ಇದನ್ನು ತಿಂದಿದ್ರೆ ನನಗೆ ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ. ಹೇಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಇಷ್ಟನಾ? ಟೀ ಕೂಡ ಇಲ್ಲಿ ತುಂಬ ಚೆನ್ನಾಗಿತ್ತು. ಇವಾಗ ರೆಡಿಯಾಗೋರು ಎಲ್ಲಿಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ರೆಡಿ ಆಗಿದ್ದೀವಿ, ಸ್ನಾನ ಎಲ್ಲ ಮಾಡಿಕೊಂಡು. ಇವಾಗ ನಾವು ಫಸ್ಟು ಸಣ್ಣ ಮೈಲಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಬಸ್ಸಲ್ಲಿ ಕೂಡ ಹೋಗ್ಬೋದು, ಬಟ್ ನಮ್ಮ ಬಸ್ ಟೈಮಿಂಗ್ಸ್ ಎಲ್ಲ ಇರುತ್ತೆ, ಲೇಟ್ ಆಗುತ್ತೆ ಅಂತ. ನಾವು ಇಲ್ಲೇ ಟ್ಯಾಕ್ಸಿ ಎಲ್ಲ ಇರುತ್ತೆ, ನಾನು ನಿಮಗೆ ಹೋಟೆಲ್ ತೋರಿಸಿದ್ದೀನಲ್ಲ,
ಅದೇ ಮೇನ್ ಬಸ್ ಸ್ಟ್ಯಾಂಡು ಎಲ್ಲ ಅದು, ಅಲ್ಲೇ ವೆಹಿಕಲ್ ಸಿಗುತ್ತೆ. ನಾವು ಎರಡು ದೇವಸ್ಥಾನಕ್ಕೂ ಹೋಗಿ ಬರೋಕ್ಕೆ ಎಷ್ಟು ಅಂತ ಮಾತಾಡಿಕೊಂಡು ಪ್ರತಿ ಸತಿ ಹಾಗೆ ಮಾಡೋದು. ಇವಾಗ ವೆಹಿಕಲ್ ಮಾತಾಡಿಕೊಂಡು ಹೋಗಬೇಕು ಬೇಗ, ಯಾಕಂದರೆ ಇವತ್ತು ಲೇಟ್ ಆಗಿದೆ, ಬಸ್ ರೀಚ್ ಆಗಿದ್ದು ಲೇಟ್ ಆಗೋದ್ರಿಂದ ಮತ್ತೆ ಟೆಂಪಲ್ ಬೇಗ ಕ್ಲೋಸ್ ಆಗುತ್ತೆ ಅಂತ ಬೇಗ ಬೇಗ ಹೊರಡ್ತಾ ಇದ್ದೀವಿ. ಬನ್ನಿ, ನಿಮಗೂ ಕರ್ಕೊಂಡು ಹೋಗ್ತೀವಿ. ಇವಾಗ ನಾವು ಕಾರ್ ಮಾತಾಡಿರೋ ಕಾರ್ ಏನು ತೋರಿಸ್ತಾ ಇದ್ದೀನಿ ನೋಡ, ವೈಕಲ್ ಅದು ಇದೇ ವೆಹಿಕಲ್ ಮಾತಾಡಿರೋದು. ಎರಡು ದೇವಸ್ಥಾನಕ್ಕೂ ಹೋಗಿ ವಾಪಸ್ ಬರೋದಕ್ಕೆ ಅಂತ ಮಾತಾಡಿರ್ತೀವಿ. ಇವಾಗ ನಾವು ಫಸ್ಟ್ ಹೋಗ್ತಾ ಇರೋದು ಸಣ್ಣ ಮೈಲಾರ ದೇವಸ್ಥಾನಕ್ಕೆ, ಇನ್ನು ದೇವ್ರ ಗುಡ್ಡ ಅಂತಲೂ ಕರೀತಾರಂತೆ. ನಾವಿರೋ ಪ್ಲೇಸಿಂದ ಒಂದು 20-25 ನಿಮಿಷ ಆಯಿತು ನಮಗೆ ಅಲ್ಲಿ ರೀಚ್ ಆಗೋಕ್ಕೆ. ಹಾಗೆ ಹೋಗ್ತಾ ಇದ್ದೀವಿ. ಹಾಗೆ ನಮಗೆ 1500 ರೂಪಾಯಿ ಆಯಿತು ಹೋಗಿ ಬರೋಕ್ಕೆ. ರೋಡ್ ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ಸ್ವಲ್ಪ ಅರ್ಧ ಭಾಗ ಚೆನ್ನಾಗಿದೆ, ಅರ್ಧ ಭಾಗ ಚೆನ್ನಾಗಿಲ್ಲ. ಈಗ ನೀವು ನೋಡ್ತಾ ಇರೋದು ಸಣ್ಣ ಮೈಲಾರ, ರಾಣಿಬೆನ್ನೂರಿಗೆ ತುಂಬ ಸಮೀಪದಲ್ಲಿರುವಂಥ ಈ ಸಣ್ಣ ಮೈಲಾರ 7 ಕೋಟಿಗೂ ಚ ಕಮರು. ಏಳು ಕೋಟಿಗೋ ಚಾಂಗಮರು. ಈಗ ನಾವು ಪ್ರವೇಶ ದ್ವಾರ, ಇದು ಪ್ರವೇಶ ದ್ವಾರ ನಾವು ನೋಡ್ತಾ ಇರೋದು ಸಣ್ಣ ಮೈಲಾರ ಪ್ರವೇಶ ದ್ವಾರದಲ್ಲಿ ನಾವು ಒಳಗೆ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನದ ಎಂಟ್ರೆನ್ಸ್ ಆಗಿದ್ದ ಕೂಡಲೇ ಈ ರೀತಿ ಸಿಗುತ್ತೆ. ಇಲ್ಲಿ ಭಾನುವಾರ ದಿನ ತುಂಬ ರಶ್ ಇರುತ್ತೆ, ಯಾಕಂದರೆ ದೇವ್ರ ವಾರ ಭಾನುವಾರ ಅಲ್ಲ, ಮೈಲಾರ ದೇವ್ರ ವಾರ ಭಾನುವಾರ ಬರುತ್ತೆ. ಹಾಗಾಗಿ ಅವತ್ತು ಮತ್ತು ಹುಣ್ಣಿಮೆ ದಿವಸ ಅಮಾವಾಸ್ಯೆ ದಿವಸ ಬಂದರೆ ಕಾಲಿಡೋಕ್ಕೂ ಜಾಗ ಇರಲ್ಲ ಅಂತ ಹೇಳ್ತಾ ಇದ್ರು. ನಾವು ಕಾರಲ್ಲಿ ಬಂದ್ವಲ್ಲ, ಆ ಡ್ರೈವರು ತುಂಬ ದೂರನೇ ನಿಲ್ಲಿಸ್ಬೇಕಾಗತ್ತಂತ, ಅಷ್ಟು ಜನ ಕ್ಯೂ ಇರ್ತಾರೆ, ಅಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅಂತ ಹೇಳ್ತಾ ಇದ್ರು. ಇಲ್ಲಿ ನಾವು ಎಂಟ್ರೆನ್ಸ್ ಆಗಿದ್ದ ಕೂಡಲೇ ಇಲ್ಲಿ ಗೊರವಯ್ಯಗಳೆಲ್ಲ ಕೂತಿರ್ತಾರೆ ಭಂಡಾರ ಕೊಡಲಿಕ್ಕೆ ಅಂತ. ಚೆನ್ನಾಗಿದೆ ದೇವಸ್ಥಾನ, ತುಂಬ ಖುಷಿಯಾಯಿತು, ದರ್ಶನ ಚೆನ್ನಾಗಾಯಿತು, ಖುಷಿಯಾಗಿ ಹೋಗಿ ಖುಷಿಯಾಗಿ ಬಂದ್ವಿ. ತುಂಬ ಚೆನ್ನಾಗಾಯಿತು ದೇವಸ್ಥಾನ, ಹಾಗೆ ಪ್ಲೇಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ, ನಿಮಗೆ ಸುತ್ತಲೂ ಕೂಡ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ನೀವು ಯಾರ ಇದಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನ್ ಹಂಗ್ ಮಾಡಿರೋದು? ಆಶೀರ್ವಾದ. ಅಜ್ಜನ ಆಶೀರ್ವಾದ. ನ್ಯೂಸ್ ಪೇಪರ್ ಕೊಡ್ತೀನಿ. ಖಂಡ ಧಾರವಾಡ ಜಿಲ್ಲೆ ಇತ್ತು. ಇದು ಇವಾಗ ಹಾವೇರಿ ಜಿಲ್ಲೆ ರಾಣೇಬೆನ್ನೂರು ತಾಲೂಕು ಸುಕ್ಷೇತ್ರ ದೇವಗುಡ್ಡ ಶ್ರೀ ಮಾಲತೇಶ್ ಮೈಲಾರ ಲಿಂಗೇಶ್ವರ ಅನ್ನೋ ಪ್ರತೀತಿ ಇದೆ. ಇಲ್ಲಿ ಏನಪ್ಪ ಅಂತಂದರೆ ಶಿವನ ಒಂದು ಮನಿಸುಲ ಪರ್ವತದಲ್ಲಿ ಶಿವ ಒಂದು ಆರಾಧನೆ ಮಾಡ್ತಾ ಇರ್ತಾನೆ. ಆ ಶಿವನ ಒಂದು ಕೃಪಾದಿಂದ ಇವತ್ತು ಇಲ್ಲಿ ಮೈಲಾರ ಅನ್ನೋ ಒಂದು ಪ್ರಸಿದ್ಧಿ ಹೊಂದಿದೆ. ಈ ಮೈಲಾರ ಗುಡ್ಡದಲ್ಲಿ ಯಾರೋ ಭಕ್ತಾದಿಗಳು ಬಂದಂಥವ್ರು ಇಲ್ಲಿ ಮೊದಲು ಇಲ್ಲಿ ಬಂದು ಮೈಲಾರ ಕ್ಷೇತ್ರಕ್ಕೆ ಹೋಗ್ಬೇಕು. ಬಳ್ಳಾರಿ ಜಿಲ್ಲಾ ಹೂವಿನಗರ ತಾಲೂಕು ಮೈಲಾರ, ಇವಾಗ ವಿಜಯನಗರ ಜಿಲ್ಲೆ ಹೂವಿನಗರ ತಾಲೂಕು ಮೈಲಾರ ಕ್ಷೇತ್ರವಾಗಿದೆ. ಇಲ್ಲಿ ಪ್ರತೀತಿ ಏನಪ್ಪ ಅಂತಂದರೆ 12 ತಿಂಗಳನ್ನು ಈ ದೇವಸ್ಥಾನಕ್ಕೆ ಸ್ವಾಮಿ ಬರ್ತಾರೆ. 1 ತಿಂಗಳ ಬಾರಾತುಣಿ ಜಾತ್ರೆ ಅಲ್ಲಿ ಹೋಗ್ತಾರೆ. ಮೈಲಾರ ಲಿಂಗೇಶ್ವರ ಅವ ಅಣ್ಣ ಇವ ತಮ್ಮ ಇಲ್ಲಿ ಬಂದು ಅಲ್ಲಿಗೆ ಹೋಗ್ಬೇಕು. ಮಣಿಕ ಮತ್ತು ಮಲ್ಲಾಸುರ ಮರ್ದನ ಮಾಡಿದಂಥ ಒಂದು ಕ್ಷೇತ್ರ ಇದು.
ಮಣಿಶೂಲ ಪರ್ವತ ಎಂದು ಹೆಸರಾಗಿದೆ. ಇಲ್ಲಿ ಮಣಿಕ ಮತ್ತು ಮಲ್ಲಾಸುರರು ಎಂಬ ಇಬ್ಬರು ರಾಕ್ಷಸರು ಇಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಇಲ್ಲಿ ಋಷಿಮುನಿಗಳಿಗೆ ಹೋಮ ಹವನ ಯಜ್ಞಕ್ಕೆ ಅಡ್ಡಿ ಆತಂಕ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಶಿವ ಧರೆಗಿಳಿತಾನೆ, ಮಣಿಶೂಲ ಪರ್ವತದೊಂದಿಗೆ ಧರೆಗಿಳಿತಾನೆ. ಇಲ್ಲಿ ಮಾಡ್ತಕ್ಕಂಥ ಮಣಿಕಮಲ್ಲಾಸುರರು ಅವರು ಶಿವನಿಂದ ಹೊರ ಪಡೆದು ಬಂದಿರ್ತಾರೆ. ಏನು ಹೊರ ಪಡೆದಿರ್ತಾರಪ್ಪ ಅಂತಂದರೆ, ಈ ಯಾರಿಂದಲೂ ನಮಗೆ ಸಾವು ಇರಬಾರ್ದು ಅನ್ನೋಂಗೆ ಮಾಡಿರ್ತಾರೆ. ಹಾಗಾಗಿ ಅವರು ಋಷಿಮುನಿಗಳಿಗೆ ಇಲ್ಲಿ ಗೋಶಾಲೆ ಇಲ್ಲಿ ಇರ್ತಕ್ಕಂಥ ಒಂದು ಪ್ರತಿತಿಗೆ ಹಿಂದೂ ಧಾರ್ಮಿಕ ಒಂದು ತೊಂದರೆ ಮಾಡ್ತಾ ಇರ್ತಾರೆ. ಇದ್ದ ಸಮಯದಲ್ಲಿ ಋಷಿಮುನಿಗಳು ಶಿವನನ್ನು ಭೇಟಿಯಾದಾಗ ಮಣಿಕಮಲ್ಲಾಸುರನ್ನು ಮರ್ದನ ಮಾಡ್ತಾರೆ. ಆ ರೂಪವಾಗಿ ಇಲ್ಲಿ ರಣದಮ್ಮ ತಾಯಿ ಎಂಬ ಒಂದು ದೇವಸ್ಥಾನ ಇದೆ. ಈ ಮೈಲಾರ ಲಿಂಗೇಶ್ವರನ ತಂಗಿ ರಣದಮ್ಮ ದೇವಿ ಎಂದು ಮಣಿಕಮಲ್ಲಾಸುರನ ಮರ್ದನ ಮಾಡಿದ ಟೈಮ್ನಲ್ಲಿ ಒಂದು ಮಹಿಳೆಗೆ ಒಂದು ಋತುಚಕ್ರ ಒಂದಾಗುತ್ತಲ್ಲ, ಆ ಸಂದರ್ಭದಲ್ಲಿ ಇದು ಮಣಿಕಮಲ್ಲಾಸುರನ ಮರ್ದಿರುವಂಥ ಒಂದು ಕ್ಷೇತ್ರ ಮೈಲಾರ ಲಿಂಗೇಶ್ವರ ಅಂತ ಪ್ರತೀತಿ. ನೀವು ಮಂಗಳೂರವರು ಮೂಲತಃ? ಇವಾಗ ನಾನು ತೋರಿಸ್ತಾ ಇರೋದು ಮೇನ್ ದೇವಸ್ಥಾನದ ದ್ವಾರ. ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಹಾಗಾಗಿ ಹೊರಗಡೆಯಿಂದನೇ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಇಲ್ಲೇ ಮೇನ್ ದೇವರು ಇಲ್ಲೇ ಇರೋದು ಸಣ್ಣ ಮೈಲಾರ ದೇವಸ್ಥಾನ. ಗುರುವಯ್ಯಗಳು ಭಂಡಾರ ಕೊಡೋಕ್ಕೆ ಅಂತ ಕೂತಿರ್ತಾರೆ. ಈಗ ನೀವು ನೋಡ್ತಾ ಇದ್ದೀರಾ, ನದಿ ತೀರ ದೇವಸ್ಥಾನದ ಹತ್ತಿರದಲ್ಲೇ ನದಿ ಇದೆ. ಈ ನದಿ ತೀರ ಹತ್ತಿರದಲ್ಲೇ ಈ ಪವಿತ್ರವಾದ ದೇವಸ್ಥಾನ ಇದೆ. ನೋಡ್ತಾ ಇದ್ದೀರಾ ನದಿ, ಈ ದೇವಸ್ಥಾನದ ಹತ್ತಿರದಲ್ಲೇ ಇದೆ. ದೇವಸ್ಥಾನದ ಹಿಂಭಾಗ ದೇವಸ್ಥಾನದ ಪಕ್ಕದಲ್ಲಿ ಈ ರೀತಿ ಕಾಣುತ್ತೆ. ಮುಖ್ಯ ದೇವಸ್ಥಾನದ ಜೊತೆಯಲ್ಲಿ ಸಣ್ಣ ಎರಡು ದೇವಸ್ಥಾನಗಳು ಕೂಡ ಇಲ್ಲೂ ಈ ಒಂದು ಪ್ರಾಂಗಣದಲ್ಲಿದೆ. ಎಲ್ಲ ದೇವರ ದರ್ಶನಗಳು ನಾವು ಮಾಡ್ಕೋಬೋದು ಬಂದಮೇಲೆ. ಇದು ದೇವಸ್ಥಾನದ ಮುಂದುಗಡೆ ಅಂದರೆ ಎಂಟ್ರೆನ್ಸ್ ಅಲ್ಲಿ ಈ ತರ ದೃಶ್ಯ ಕಾಣಿಸುತ್ತೆ ನಿಮಗೆ. ಇದ್ರ ಮುಂದೆ ಫುಲ್ ಅಂಗಡಿಗಳಿದೆ, ದೇವ್ರ ಸಾಮಾನು, ಪೂಜೆ ಸಾಮಾನು, ಹಾಗೆ ಚಿಕ್ಕ ಮಕ್ಕಳಿಗೆ ಆಟ ಸಾಮಾನು, ದೇವ್ರ ಪೂಜೆಗೆ ಹಣ್ಣುಗಳು, ತೆಂಗಿನಕಾಯಿ, ಪ್ರತಿಯೊಂದು ಇದೆ.
ಓಕೆ ಫ್ರೆಂಡ್ಸ್, ಇವಾಗ ಸಣ್ಣ ಮೈಲಾರ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ದೊಡ್ಡ ಮೈಲಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ದೇವಸ್ಥಾನ ಹೇಗಿದೆ, ಅಲ್ಲಿನ ವಿಶೇಷತೆ ಏನು ಅಂತೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಮಿಸ್ ಮಾಡ್ದಲೆ ಆ ವಿಡಿಯೋನ ಕೂಡ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋ ಮೂಲಕ ಆದಷ್ಟು ಬೇಗ ನಿಮಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.